ನಿಮ್ಮೆಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತಗಳು ಮಕ್ಕಳೇ ಇದು ತರಗತಿ ಆರು ವಿಷಯ ಕನ್ನಡ ಭಾಗ ಒಂದು ಮಕ್ಕಳೇ ಈ ಒಂದು ಭಾಗ ಒಂದರಲ್ಲಿ ನಾವು ನಮ್ಮೂರ ಕೆರೆ ಪದ್ಯಪಾಠ ಆರು ನಮ್ಮೂರ ಕೆರೆ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ಮಕ್ಕಳೇ ಎಸ್ ಈ ಒಂದು ವಿಡಿಯೋದಲ್ಲಿ ಕೆರೆಯ ವರ್ಣನೆಯನ್ನ ಕವಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡೋಣ ಮಕ್ಕಳೇ ಇದಕ್ಕಿಂತ ಮೊದಲು ಒಂದು ಮಾತು ಮಕ್ಕಳೇ ಆಧುನಿಕ ತಂತ್ರಜ್ಞಾನದ ಭರಾಟೆಯಲ್ಲಿ ಸಿಲುಕಿ ನಮ್ಮ ನೆಲ ಜಲ ಸಂಸ್ಕೃತಿಗಳು ಎಲ್ಲವೂ ಸಹ ನಲಗಿ ಹೋಗುತ್ತಿವೆ ನಮಗೆ ಶುದ್ಧ ನೆಲ ಗಾಳಿ ಜಲ ಸಿಗುವುದು ಬಹಳ ದುರ್ಲಭವಾಗಿ ಬಿಟ್ಟಿದೆ ಮಕ್ಕಳೇ ನಿಮ್ಮ ಊರ ಕೆರೆ ಹಿಂದೆ ಹೇಗಿತ್ತು ಈಗ ಯಾವ ರೀತಿ ಪರಿಸ್ಥಿತಿಗೆ ಬಂದಿದೆ ಎಂಬುದನ್ನು ನೀವೇ ನೋಡಿ ಖುದ್ದಾಗಿ ಭೇಟಿ ನೀಡಿ ತಿಳಿದುಕೊಳ್ಳಿ ಮಕ್ಕಳೇ ಎಸ್ ನೋಡಿ ಈಗ ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಚಿದಾನಂದ ಸಾಲಿ ಅವರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಕವಿ ಚಿದಾನಂದ ಸಾಲಿ ಇವರ ಸ್ಥಳ ರಾಯಚೂರು ಜಿಲ್ಲೆಯ ಆಸಾಪುರ ಗ್ರಾಮ ಕೃತಿಗಳು ಎಲೆಯುದಿರುವ ಕಾಲ ಮೌನ ದರೆಗೆ ನಿದ್ರೆಯೂ ಇಲ್ಲ ಯಜ್ಞ ಚೌಕಟ್ಟಿನಾಚೆ ಇವು ಇವರು ಬರೆದಿರ್ತಕ್ಕಂಥ ಪ್ರಮುಖವಾದಂಥ ಕೃತಿಗಳು ದೋಡಿ ಮಕ್ಕಳೇ ಇವರು ಚಿದಾನಂದ ಸಾಲಿಗಳು, ಇವರ ಭಾವಚಿತ್ರ ಎಸ್ ನೆಕ್ಸ್ಟ್ ಮಕ್ಕಳೇ ಇವರು ಇವರು ಪಡೆದುಕೊಂಡಿರ್ತಕ್ಕಂಥ ಪ್ರಮುಖವಾದಂಥ ಪ್ರಶಸ್ತಿಗಳು ಕಡವಿ ಕಾವ್ಯ ಪ್ರಶಸ್ತಿ ವಸುದೇವ ಭೂಪಾಲ ದತ್ತಿ ಪ್ರಶಸ್ತಿ ಎಸ್ ವಿ ಪರಮೇಶ್ವರ ಭಟ್ಟ ಪ್ರಶಸ್ತಿ ಬೇಂದ್ರೆ ಗ್ರಂಥ ಬಹುಮಾನ ಸೋಮೇಶ್ವರ ಕಥಾ ಪ್ರಶಸ್ತಿ ಕುವೆಂಪು ಭಾಷಾ ಭಾರತಿ ಪುಸ್ತಕ ಬಹುಮಾನಗಳನ್ನು ಪಡೆದಿದ್ದಾರೆ ಇವರು ಭಾಷಾ ತರ್ಜೆಗಾರರು ಇವರು ತೆಲುಗು ಹಿಂದಿ ಇಂಗ್ಲಿಷ್ ಭಾಷೆಗಳಿಂದ ಅನೇಕ ಕೃತಿಗಳನ್ನು ಅನುವಾದವನ್ನು ಸಹ ಮಾಡಿದ್ದಾರೆ ಎಸ್ ಬನ್ನಿ ಮಕ್ಕಳೇ ಪದ್ಯವನ್ನು ಆರಂಭಿಸೋಣ ಈ ಒಂದು ಪದ್ಯವನ್ನು ನಾನು ಓದುತ್ತಾ ಓದುತ್ತಾ ಅಲ್ಲೇ ಅರ್ಥವನ್ನು ಸಹ ಚರ್ಚಿಸುತ್ತಾ ಹೋಗೋಣ ಮಕ್ಕಳೇ ನೀವು ಸಹ ಈ ಪದ್ಯವನ್ನು ಓದಿ ಮಕ್ಕಳೇ ಸುತ್ತ ಹತ್ತೂರಲ್ಲಿ ಮುತ್ತಂತ ನಮ್ಮ ಕೆರೆ ಅದರ ಉಳಿವಿನ ಕಥೆಯ ಕೇಳಿರಲ್ಲ ಹತ್ತೂರಲ್ಲಿ ಮುತ್ತಂತ ನಮ್ಮ ಕೆರೆ ಅದರ ಉಳಿವಿನ ಕಥೆಯ ಕೇಳಿರಲ್ಲ ಸುತ್ತ ಹತ್ತೂರಲ್ಲಿ ನಮ್ಮ ಊರು ಮಧ್ಯದಲ್ಲಿ ಇದ್ದಾಗ ಅಲ್ಲಿ ಸುತ್ತಲೂ ಸಹ ಅನೇಕ ಗ್ರಾಮಗಳು ಕಂಡುಬರುತ್ತವೆ ಅವುಗಳನ್ನು ನಾವು ಎಳೆದು ನಮ್ಮ ಸುತ್ತಮುತ್ತ ಊರು ಅಥವಾ ಆಜುಬಾಜು ಊರು ಅಥವಾ ನೆರೆಹೊರೆಯ ಊರು ಅಥವಾ ಗ್ರಾಮ ಅಂತ ಹೇಳುವುದು ಮಕ್ಕಳೇ ಆ ಒಂದು ಸುತ್ತ ಮುತ್ತ ಇರತಕ್ಕಂಥ ಹತ್ತೂರುಗಳಲ್ಲಿ ನಮ್ಮ ಊರು ಇ ಇದ್ದು ಆ ಒಂದು ಊರಿಗೆ ಮುತ್ತಂತ ಮುತ್ತಿನಂತೆ ನಮ್ಮ ಕೆರೆ ಇತ್ತು ಅಂದರೆ ಆ ಎಲ್ಲ ಊರಿನ ಕೆರೆಗಳಿಂತಲೂ ನಮ್ಮ ಕೆರೆ ಬಹಳ ಅಚ್ಚುಕಟ್ಟಾಗಿತ್ತು ಚೆನ್ನಾಗಿತ್ತು ಎಂಬತಕ್ಕಂಥ ಭಾವನೆಯಿಂದ ಕವಿ ಹೇಳುತ್ತಾರೆ ಅದರ ಉಳಿವಿನ ಕಥೆಯ ಕೇಳಿರಲ್ಲ ಅದು ಅದು ಹಾಳಾಗಿತ್ತು ಈಗ ಯಾವ ರೀತಿ ಅದನ್ನ ಉಳಿಸಿದ್ದೀವಿ ಅನ್ನೋದನ್ನ ಕಥೆಯ ನೀವು ಕೇಳಬೇಕು ಅಂತ ಕವಿ ಹೇಳುತ್ತಾರೆ ಎಸ್ ಕೆರೆಯ ದಾರಿಯಲೆಲ್ಲಾ ತಂಪು ತಂಬೆಲರು ಕೆರೆಯ ದಾರಿಯಲೆಲ್ಲ ತಂಪು ತಂಬೆಲರು ಆ ಒಂದು ಕೆರೆಯ ದಾರಿಯಲ್ಲಿ ಏನಿತ್ತೋ ಅವೆಲ್ಲ ದಾರಿಯಲ್ಲೂ ಸಹ ತಂಪಾದ ತಂಪು ತಂಪಾದ ಹವಾಮಾನ ಕಂಡು ಬಂತು ವಾಯುಗುಣ ಅಲ್ಲಿ ತುಂಬ ತಂಪಾಗಿತ್ತು ಯಾವ ಬೇಸಿಗೆ ಕಾಲ ಬಂದರೂ ಸಹ ಅಲ್ಲಿ ತಂಪಾಗಿತ್ತು ಏರಿಯ ಸುತ್ತೆಲ್ಲ ಕಾವಲಿನ ಮರಸಾಲು ಆ ಒಂದು ಏರಿ ಅಂದರೆ ನೀರು ನಿಲ್ಲುವುದಕ್ಕೆ ಒಂದು ರೀತಿಯ ಮಣ್ಣನ್ನು ಎತ್ತರ ಎತ್ತರವನ್ನು ಮಾಡಿ ಹಾಕಿರ್ತಾರೆ ಮಕ್ಕಳೇ ಅದನ್ನು ಏರಿ ಅಂತ ಕರಿತೀವಿ ಆ ಒಂದು ಏರಿ ಸುತ್ತೆಲ್ಲ ಕಾವಲಿನ ಮರ ಸಾಲು ಮರಗಳ ಸಾಲುಗಳೇ ಆ ಒಂದು ಏರಿಯಲ್ಲಿ ಇದ್ದವು ಆ ಒಂದು ಏರಿಯ ಏರಿಯಲ್ಲಿ ಸುತ್ತ ಮರಗಳು ನೆಡಲಾಗಿತ್ತು ಸಾಲು ಮರಗಳನ್ನು ನೆಡಲಾಗಿತ್ತು ಒಂದೊಂದು ಮರದಲ್ಲಿ ಹತ್ತಾರು ಟೊಂಗೆಗಳು ಅವುಗಳು ಈಗ ನಿರ್ಮಾಣವಾಗಿರಲಿಲ್ಲ ಅವು ಮೊದಲೇ ನೆಟ್ಟಿದಂಥ ಒಂದು ಸಸಿಗಳಾಗಿದ್ದು ಅದರಿಂದ ಬೆಳೆದು ದೊಡ್ಡವಾಗಿ ಅದರಿಂದ ಹತ್ತಾರು ರೆಂಬೆ ಕೊಂಬೆಗಳು ಚಾಚಿಕೊಂಡಿದ್ದವು ಆ ಒಂದು ಹತ್ತಾರು ಟೊಂಗಿಯಲ್ಲಿ ನೂರಾರು ಹಕ್ಕಿಗಳು ಅಲ್ಲಿ ಬಂದ್ ಬಂದು ವಾಸವನ್ನು ಮಾಡುತ್ತಿದ್ದವು ಅವು ಪಕ್ಷಿಗಳಿಗೆ ಆವಾಸ ಸ್ಥಾನವಾಗಿತ್ತು ಅಂತ ಕವಿ ಹೇಳುತ್ತಾರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅವೆಲ್ಲವೂ ಸಹ ಆವಾಸ ಸ್ಥಾನವಾಗಿತ್ತು ಆ ಒಂದು ಪ್ರದೇಶ ನೋಡಿ ಮಕ್ಕಳೇ ಇಲ್ಲಿ ಇರ್ತಕ್ಕಂಥ ಕೆರೆ ಕೆರೆಯ ಪಕ್ಕದಲ್ಲೇ ಏರಿ ಏರಿಯ ಸುತ್ತೆಲ್ಲ ಮರಗಳು ಪ್ರಾಣಿ ಪಕ್ಷಿಗಳಿಗೆ ವಾಸಸ್ಥಾನ ಆಗಿರ್ತಕ್ಕಂಥ ಈ ಒಂದು ಪ್ರದೇಶ ನೀರಿನಿಂದ ಜನಗಳಿಗೂ ಸಹ ಬಹಳ ಉಪಯೋಗವಿದೆ ಬರೀ ಪ್ರಾಣಿ ಪಕ್ಷಿಗಳಿಗೆ ಅಲ್ಲ ಜನಗಳಿಗೂ ಸಹ ಇದರಿಂದ ಉಪಯೋಗವಿದೆ ಜೊತೆಗೆ ವಾತಾವರಣಕ್ಕೂ ಸಹ ಬಹಳ ಉಪಯೋಗವಿದೆ ಎಸ್ ಬೆಳ್ಳಿ ತಟ್ಟೆಯ ಹಾಗೆ ಹೊಳೆ ಹೊಳೆವ ನೀರು ಬೆಳ್ಳಿ ತಟ್ಟೆ ಹಾಗೆ ಹೊಳೆ ಹೊಳೆವ ನೀರು ನೀರು ಅಲ್ಲಿ ಬೆಳ್ಳಿಯರಾಗೆ ಅದು ಬೆಳ್ಳಿಗೆ ಹೊಳಿತಾಯಿತು ನೀ ಸೂರ್ಯನ ಸಾಕಕ್ಕೆ ಬಿಸಿಲಿಗೆ ಅದು ಬಹಳ ಹೊಳಿತಾ ಇತ್ತು ಮಿಂಚು ಬಳ್ಳಿಯ ಹಾಗೆ ತಳತಳಿಪ ಮೀನು ಅಲ್ಲಿ ಮೀನುಗಳು ಸಹ ಅದು ಈಜಿಕೊಂಡು ಹೋಗುತ್ತಿದ್ದವು ಅದು ಮಿಂಚು ಬಳ್ಳಿಯ ಹಾಗೆ ಕಾಣುತ್ತಿದ್ದವು ಕಪ್ಪೆಗಳ ವಟವಟರು ಅಲ್ಲಿ ಕಪ್ಪೆಗಳು ಸಹ ವಟಗುಟ್ಟುತ್ತಿದ್ದವು ಕಪ್ಪೆಗಳು ಸಹ ಶಬ್ದವನ್ನು ಮಾಡುತ್ತಿದ್ದವು ಅಲ್ಲಿ ಕಪ್ಪೆಗಳು ಅತಿ ಹೆಚ್ಚಾಗಿ ಮಳೆ ನೀರು ಆಗತಾನೆ ಬಂದಿದಾಗ ಹೊಸ ನೀರು ಬಂದಾಗ ಕಪ್ಪೆಗಳು ಹೆಚ್ಚು ವಟಗುಟ್ಟುತ್ತವೆ ಅಥವಾ ಅರ್ಚಿಕೊಳ್ಳುತ್ತವೆ ಸುತ್ತ ಮೇಯುವ ಟಗರು ಆ ಒಂದು ಕೆರೆಯ ಸುತ್ತ ಟಗರುಗಳು ಅಂದರೆ ಕುರಿಗಳು ಸಹ ಅಲ್ಲಿ ಮೇಯುತ್ತಿದ್ದವು ದನಗಾಯಿಯ ಹಾಡು ಅಲ್ಲಿ ದನ ಮೇಯಿಸುವವರು ಅಲ್ಲಿಗೆ ಬರುತ್ತಿದ್ದರು ಏಕೆಂದರೆ ಅಲ್ಲಿ ತಂಪಾಗಿತ್ತು ವಾತಾವರಣ ಹುಲ್ಲು ಚೆನ್ನಾಗಿ ಬೈತಾಯಿತ್ತು ಅದಕ್ಕೆ ದನಗಳನ್ನು ಮೇಯಿಸಲು ಆ ಒಂದು ದನ ಕಾಯುವವರು ಬರ್ತಾಯಿದ್ದ ಇರುತ್ತಾರೆ ಸಂರಕ್ಷಣೆ ಮಾಡುತ್ತಿದ್ದರು ಅಲ್ಲಿಗೆ ಬರುತ್ತಿದ್ದರು ತಲೆದೂಗುವ ಪೈರು ಅವರ ಹಾಡಿಗೆ ತಲೆದೂಗುವ ಪೈರು ಅವರ ಹಾಡಿಗೆ ಅಲ್ಲಿಂದ ಇರ್ತಕ್ಕಂಥ ಪೈರು ತಲೆಯನ್ನ ತೂಗುತ್ತಿತ್ತು ಅಂದ್ರೆ ತಂಪಾದ ಗಾಳಿಯಲ್ಲಿ ಬೀಸುತ್ತಿತ್ತು ಆ ಪೈರುಗಳು ಆ ತಂಪಾದ ಗಾಳಿಗೆ ಅವು ಅಲುಗಾಡುತ್ತಿದ್ದವು ಹೀಗೆ ಸುತ್ತ ಹತ್ತೋರಲ್ಲಿ ಮುತ್ತಂತ ನಮ್ಮ ಕೆರೆಯ ದರವಳು ಕಥೆಯ ಕೇಳಿರಲ್ಲ ಎಸ್ ನೋಡಿ ಮಕ್ಕಳೇ ಕೆರೆ ಕೆರೆ ಸುತ್ತ ಮರಗಳು ಇದು ಅಗಲವಾಗಿರ್ತಕ್ಕಂಥದ್ದು ಹೆಚ್ಚು ಎತ್ತರದಲ್ಲಿ ತೆಗೆದಿರ್ತಕ್ಕಂಥ ಫೋಟೋ ಸೊ ಅದಕ್ಕೆ ಅಲ್ಲಿರ್ತಕ್ಕಂಥವು ಗಿಡಗಳ ರೀತಿ ಕಂಡು ಬರ್ತವೆ ಸುತ್ತಲೂ ರೀತಿಯಲ್ಲಿರ್ತಕ್ಕಂಥವು ಆದರೆ ಅವು ಗಿಡಗಳೆಲ್ಲ ದೊಡ್ಡ ದೊಡ್ಡ ಮರಗಳು ಮಕ್ಕಳೇ ಎಸ್ ನೆಕ್ಸ್ಟ್ ಪದಗಳ ಅರ್ಥ ಮಕ್ಕಳೇ ಹತ್ತೂರು ಹತ್ತೂರು ಎಂದರೆ ಸುತ್ತಮುತ್ತಲೂ ಇರುವ ಊರು ಸುತ್ತಲೂ ಮುತ್ತಲೂ ಇರತಕ್ಕಂಥ ಗ್ರಾಮಗಳನ್ನು ಪಕ್ಕದ ಗ್ರಾಮಗಳು ಬೇರೆ ಗ್ರಾಮಗಳು ಅಂತ ಕರಿತೀವಿ ಉಳಿವು ಅಂದರೆ ಸಾಯದೆ ಬದುಕಿರುವುದು ಜೀವಂತವಾಗಿರುವುದು ತಂಬೆಲರು ತಂಬೆಲರು ಎಂದರೆ ತಂಪಾದ ಗಾಳಿ ಏರಿ ಏರಿ ಅಂದರೆ ಮಣ್ಣು ಕಲ್ಲಿನ ನಿರ್ಮಿತವಾದ ನೀರಿಗೆ ಅಡ್ಡವಾಗಿರುವ ದಿಬ್ಬ ನೀರಿಗೆ ನಿಲ್ಲಲು ಅಡ್ಡವಾಗಿರ್ತಕ್ಕಂಥ ದಿಬ್ಬವನ್ನು ಏರಿ ಕೆರೆಯ ಏರಿ ಅಂತ ಕರೆಯುತ್ತೇವೆ ನೆಕ್ಸ್ಟ್ ಮುಖ್ಯಾಂಶಗಳು ಮಕ್ಕಳೇ ನಾವು ಕವಿ ಪರಿಚಯವನ್ನು ಮಾಡಿಕೊಂಡಿದ್ದೀವಿ ಕೆರೆಯ ಸೌಂದರ್ಯದ ವರ್ಣನೆಯು ಸಹ ಆಗಿದೆ ಕೆರೆಯ ಅನೇಕ ಜೀವಿಗಳ ಆಶ್ರಯ ತಾಣವಾಗಿದೆ ನಮ್ಮ ಈ ಒಂದು ಸುತ್ತ ಮುತ್ತರಿನ ಕೆರೆ ಆನಂತರ ಕೆರೆಯ ಸುತ್ತಮುತ್ತ ತಂಪು ತಂಪಾದ ಪ್ರದೇಶ ಒಂದು ಕೆರೆ ಅಂತ ಮೇಲೆ ಅಲ್ಲಿ ನೀರಿರುತ್ತೆ ನೀರು ತುಂಬಿಕೊಂಡಿರುತ್ತೆ ಆ ಒಂದು ಸುತ್ತಮುತ್ತಲೂ ಇರತಕ್ಕಂಥ ಪ್ರದೇಶ ಬಹಳ ತಂಪು ತಂಪಾದ ವಾತಾವರಣ ಅಲ್ಲಿ ಕಂಡುಬರುತ್ತದೆ ಪ್ರಶ್ನೆಗಳು ಮಕ್ಕಳೇ ನಮ್ಮೂರ ಕೆರೆ ಪದ್ಯ ಬರೆದ ಕವಿ ಯಾರು ಎರಡನೆಯ ಪ್ರಶ್ನೆ ಅತ್ತೂರಿಗೆ ಕೆರೆ ಯಾವ ರೀತಿ ಇತ್ತು ಮೂರನೇ ಪ್ರಶ್ನೆ ಕೆರ ಏರಿಯ ಸುತ್ತ ಏನು ಇತ್ತು ನಾಲ್ಕನೇ ಪ್ರಶ್ನೆ ನೀರು ಹೇಗೆ ಹೊಳೆಯುತ್ತಿತ್ತು ಐದನೇ ಪ್ರಶ್ನೆ ಹಾಡನ್ನು ಹಾಡುತ್ತಿದ್ದವರು ಯಾರು ಎಸ್ ಈ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಒಂದು ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳಿ ಮಕ್ಕಳೇ ಅದನ್ನು ಅಲ್ಲಲ್ಲೇ ನೆನಪಿಸಿಕೊಳ್ಳಿ ಮಕ್ಕಳೇ ಸರಿ ಮಕ್ಕಳೇ ಒಂದನೆಗಳು ಮಕ್ಕಳೇ